ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್. ದಾಂಡೇಲಿಯ ಹಳಿಯಾಳ ರಸ್ತೆಯ ಅಲೈಡ್ ಏರಿಯಾ ಬಳಿ ಗ್ಯಾಸ್ ರೀಫಿಲ್ಲಿಂಗ್ ಕಾರ್ಯ ನಡೆಯುತ್ತಿದ್ದು ಅಪಾಯಕ್ಕೆ ಎಡೆ ಮಾಡಿಕೊಳ್ಳುವ ಸಾಧ್ಯತೆ ಬಗ್ಗೆ ಜನರಿಗೆ ಆತಂಕ ಶುರುವಾಗಿದೆ. ಸುತ್ತಲೂ ಮನೆಗಳು, ಅಂಗಡಿಗಳು, ಜನನಿಬಿಡ ಪ್ರದೇಶ ಮತ್ತು ಹತ್ತಿರದಲ್ಲೇ ಲಯನ್ ಶಾಲೆ ಕೂಡ ಇದೆ. ಇಷ್ಟೇ ಅಲ್ಲದೆ ವಿದ್ಯುತ್ ಸಮೀಪದಲ್ಲಿನ ಟ್ರಾನ್ಸ್‌ಫಾರ್ಮರ್ಗೆ ತಾಗಿಯೇ ಗ್ಯಾಸ್ ರೀಫಿಲ್ಲಿಂಗ್ ಕಾರ್ಯ ನಡೆಯುತ್ತಿದ್ದು ಹಿಂದೊಮ್ಮೆ ಇದೇ ಸ್ಥಳದಲ್ಲಿ ವಾಹನವೊಂದು ಸುಟ್ಟು ಭಸ್ಮವಾಗಿತ್ತು. ಗ್ಯಾಸ್ ರೀಫಿಲ್ಲಿಂಗ್ ಕಾರ್ಯ ಅಧಿಕೃತವೋ ಅನಧಿಕೃತವೋ ಎನ್ನುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೆಂತ ಮಂಜು, ಘಟ್ಟದ ತುಂಬ ಆವರಿಸಿಕೊಂಡಿದೆ ಅಂತ ಅನ್ಕೊಂಡ್ರಾ? ಇದು ಮಂಜಲ್ಲ, ಯಲ್ಲಾಪುರದ ಅರೇಬೈಲ್ ಘಟ್ಟದ ಧೂಳು. ಬಿಸಿಲು ಬಿದ್ದಾಗ ರಸ್ತೆಯೆಲ್ಲ ಒಣಗಿ ಅಲ್ಲಿನ ಜಲ್ಲಿ ಕಲ್ಲುಗಳ ರಾಶಿ ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ. ಭಾರಿ ಗಾತ್ರದ ಲಾರಿ ಟ್ರಕ್ ಹಿಂಬದಿಯಿಂದ ಬೈಕ್ ಸವಾರರು ಚಲಿಸುತ್ತಿದ್ದರೆ ಮುಗಿದೇ ಹೋಯಿತು. ಘಟ್ಟ ಮುಗಿಯುವ ತನಕ ಬೈಕ್ ಸವಾರ ಧೂಳು ತಿನ್ನಬೇಕಾಗುತ್ತದೆ. ರಸ್ತೆಯ ಅಕ್ಕಪಕ್ಕದ ಹಸಿರು ಗಿಡಗಳೆಲ್ಲವೂ ಜಲ್ಲಿಯ ಧೂಳಿನಿಂದಾಗಿ ಬೂದು ಬಣ್ಣಕ್ಕೆ ತಿರುಗಿವೆ. ಇನ್ನು ಮದುವೆ, ಮುಂಜಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಈ ರಸ್ತೆಯ ಮೂಲಕ ಸಾಗಿದರೆ ತಲುಪುವುದರೊಳಗೆ ಮುಖದ ಬಣ್ಣವೇ ಬದಲಾಗುತ್ತದೆ. ಅಂಕೋಲ ತಾಲೂಕಿನ ಹೊನ್ನೆಗುಡಿ ನದಿ ಭಾಗದ ಸುಂದರ ಕಡಲ ತೀರದಲ್ಲಿ ಕುಡಿದು ಬಿಸಾಡಿದ ಮದ್ಯದ ಬಾಟಲ್ಗಳು, ಕಸ ಕಡ್ಡಿಗಳು ಕಾಣಸಿಗುತ್ತವೆ. ಸಮುದ್ರ ತೀರದಲ್ಲಿರುವ ಬಂಡೆಗಲ್ಲುಗಳ ಮೇಲೆ ನಾಮಫಲಕ ಬರೆಯಲಾಗಿದೆ. ಸಮುದ್ರ ತೀರಕ್ಕೆ ಬರುವ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದೆ. ಇಲ್ಲಿ ಆಗಾಗ ಜಗಳಗಳು ನಡೆಯುತ್ತಿದ್ದು ಇವುಗಳನ್ನು ನಿಯಂತ್ರಿಸಲು ಇಲ್ಲೊಬ್ಬ ಪೊಲೀಸ್ ಸಿಬ್ಬಂದಿ ನೇಮಕವಾಗಬೇಕಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಬೆಂಗಳೂರಿನ ಹೊಸೂರು ಚತುಷ್ಪಥ ರಸ್ತೆಯಲ್ಲಿ ಬೈಕ್ ಸವಾರರೊಬ್ಬರು ಉರುಳಿ ರಸ್ತೆ ಬದಿಯಲ್ಲಿ ಬಿದ್ದಾಗ ಹಿಂದೆ ಇದ್ದ ಬೃಹತ್ ಲಾರಿ, ಅದರ ಹಿಂದೆ ಬಂದ ಲಗೇಜು ವಾಹನ ಕೊಂಚದರಲ್ಲೇ ಅವರಿಗೆ ಹಾಯುವುದರಿಂದ ತಪ್ಪಿಸಿ ಹೋಗುತ್ತಾರೆ. ಆಗ ಅದೇ ಮಾರ್ಗದಲ್ಲಿ ಭಟ್ಕಳ ಕ್ಷೇತ್ರದ ಶಾಸಕ ಸುನಿಲ್ ನಾಯ್ಕರು ಪ್ರಯಾಣಿಸುತ್ತಿದ್ದು ಬಿದ್ದ ಬೈಕ್ ಸವಾರನ ಮೇಲೆ ಇನ್ಯಾವುದೇ ವಾಹನ ಹಾದು ಹೋಗುವ ಅಪಾಯವನ್ನರಿತು ಬೈಕ್ ಸವಾರನಿಗೆ ರಕ್ಷಣೆಯಾಗಿ ತನ್ನ ಕಾರನ್ನು ತಕ್ಷಣ ನಿಲ್ಲಿಸಿದರು. ಅಲ್ಲದೆ ಕೆಳಗಿಳಿದು ಸ್ವತಃ ಬೈಕ್ ಸವಾರನನ್ನು ಎಬ್ಬಿಸಿ ಪಕ್ಕದಲ್ಲಿ ಕೂರಿಸಿ ನೀರು ಕುಡಿಸಿ ಸಂತೈಸಿದರು. ಶಾಸಕರ ಈ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ. ದಾಂಡೇಲಿಯ ಗೃಹರಕ್ಷಕ ದಳದ ಸಿಬ್ಬಂದಿಗಳಿಗೆ ವಿಆರ್ ದೇಶಪಾಂಡೆ ಟ್ರಸ್ಟ್ ವತಿಯಿಂದ ಆಹಾರದ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್, ಮಹಾದೇವ ಜಮಾದಾರ್, ಮಾಜಿ ಸದಸ್ಯ ಕೀರ್ತಿ ಗಾಂವ್ಕರ್, ಹಿಂದುಳಿದ ವರ್ಗಗಳ ಅಧ್ಯಕ್ಷ ವಿನಾಯಕ್ ಬಾರ್ಕೇರ್, ಗೃಹರಕ್ಷಕ ದಳದ ಘಟಕಾಧಿಕಾರಿ ಧನಾಜಿ ಕಾಂಬಳೆ ಮುಂತಾದವರು ಉಪಸ್ಥಿತರಿದ್ದರು. 2020 ಸೆಪ್ಟೆಂಬರ್ 25 ಅದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಭಿಮಾನಿಗಳ ಪಾಲಿಗೆ ಅತ್ಯಂತ ನೋವಿನ ದಿನ. ಬಹಳ ದಿನಗಳಿಂದ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಎಸ್ಪಿಬಿ ಬದುಕಿ ಬರಲಿ ಎಂದು ಕೋಟ್ಯಾಂತರ ಅಭಿಮಾನಿಗಳು ಮಾಡಿದ್ದ ಪ್ರಾರ್ಥನೆ ಅಂದು ಫಲಿಸಲೇ ಇಲ್ಲ. ಆ ಘಟನೆ ನಡೆದು ಇಂದಿಗೆ ಒಂದು ವರ್ಷ ಕಳೆದಿದೆ. ಸಿನಿಮಾ ಸಂಗೀತ ಲೋಕದಲ್ಲಿ ದಿಗ್ಗಜ ಗಾಯಕರಾಗಿದ್ದ ಎಸ್ಪಿಬಿ ಅವರ ಮೊದಲ ವರ್ಷದ ಪುಣ್ಯತಿಥಿಯನ್ನು ಇಂದು ಆಚರಿಸಲಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಕೊಂಚ ಬಿಡುವು ನೀಡಿದ್ದ ಮುಂಗಾರು ಮತ್ತೆ ಚುರುಕಾಗಿದ್ದು ಮುಂದಿನ ಕೆಲ ದಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು, ವಿಶೇಷವಾಗಿ ಕರಾವಳಿ ಮತ್ತು ಉತ್ತರ ಒಳನಾಡಿನ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಹವಾಮಾನ ಇಲಾಖೆಯ ಪ್ರಕಾರ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 28ರವರೆಗೂ ಭಾರೀ ಮಳೆಯಾಗಲಿದೆ. ಅಂಕೋಲ ತಾಲೂಕಿನಲ್ಲಿ ಕೋವಿಡ್ ನಿಯಮವನ್ನು ಪಾಲಿಸಿ ಗಣೇಶೋತ್ಸವವನ್ನು ಆಚರಿಸಿದ ತಾಲೂಕಿನ ರಾಮದಾರಿ ಗಣೇಶೋತ್ಸವ ಸಮಿತಿಗೆ ತಾಲೂಕಾಡಳಿತದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಪೊಲೀಸ್ ಇಲಾಖೆಯ ವಿಶೇಷ ಮುತುವರ್ಜಿಯಲ್ಲಿ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಸಂತೋಷ್ ಶೆಟ್ಟಿ, ತಹಶೀಲ್ದಾರ್ ಉದಯ್ ಕುಮಾರ್, ಸದಸ್ಯ ರಾಜೇಂದ್ರ ನಾಯ್ಕ್, ಸಮಿತಿ ವ್ಯವಸ್ಥಾಪಕ ರಾಜೇಶ್ ನಾಯ್ಕ್, ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮತ್ತು ಕಾರ್ಯದರ್ಶಿ ಮೋಹನ್ ನಾಯ್ಕ್ ಉಪಸ್ಥಿತರಿದ್ದರು. ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್. ಈಗ ಜಾಹೀರಾತು. ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್. ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ, ವಂಚೇತನ ನಿವಾರಣಾ ತಪಾಸಣೆ, ಗರ್ಭಿಣಿಯರ ತಪಾಸಣೆ, ಹದಿಹರಿಯದವರ ಆರೋಗ್ಯ ತಪಾಸಣೆ, ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ. ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್, ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ. ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ 9900972777.
9845-676785. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ 1/2 ಸಲ್ಮಿನ್ ಆರ್ಕೇಡ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ.